ಅರುಣ್ಗು ಪ್ರೇಮ್ಗು ಮದುವೆ ಅಂತ ನಾನಾಗ್ಲೇ ತೀರ್ಮಾನ ತಗೊಂಡೆ. ನನ್ನನ್ ಕೇಳಿ ತೀರ್ಮಾನ ತಗೊಂಡ್ರ? ನೀವೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಹೊಣೆ. ನಿನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ ಸೆಲೆಕ್ಷನ್ ಸರಿ ಇಲ್ವಲ್ಲ. ನನ್ ಸೆಲೆಕ್ಷನ್ ತಪ್ಪಾಗೋಕ್ ಚಾನ್ಸೇ ಇಲ್ಲ ದಡಿ. ಏನಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ಹೇಗೆಲ್ಲ ಬೆಳೆಸಿದೆ, ನೀನು ಕೇಳಿದ್ದನ್ನೆಲ್ಲ ತಕ್ಕೊಟ್ಟಿದ್ದು, ಮಹಾರಾಣಿ ತರ ನೋಡ್ಕೊಂಡಿದ್ದೀನಿ. ಈ ಸುಖ ಸಂತೋಷ ಒಬ್ಬ ಭಿಕ್ಷುಕನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಒಬ್ಬ ಕೋಟ್ಯಾಧಿಪತಿಯಿಂದ ಮಾತ್ರ ಸಾಧ್ಯ. ಕೋಟ್ಯಾಧಿಪತಿನ ಕಟ್ಕೊಂಡು ಡೈವರ್ಸ್ ತಗೊಳ್ಳೋ ಬದಲು ಆಸೆ ಪಟ್ಟು ಬಡವನ್ನ ಮದುವೆಯಾಗಿ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ದಡಿ. ಕಾರು ಬಂಗ್ಲೆ ಅಂತಸ್ತಿರೋ ಪ್ರೇಮಲ್ಲಿ ಏನು ಗತಿ ಇಲ್ದೇ ಇರೋ ಆ ಗಣೇಶ ಇಲ್ಲಿ. ಚಪ್ಪಲಿ ಬಂಗಾರದಲ್ಲಿ ಮಾಡಿದ್ರು ಕಾಲ್ಗೆ ಹಾಕೊಳ್ಳೋದಪ್ಪ, ದೇವ್ರನ್ನ ಕಲ್ಲಲ್ಲಿ ಕೆತ್ತಿದ್ರು ಕೈಯತ್ ಮುಗಿಲೇಬೇಕು. ಗಣೇಶ ನನ್ನ ದೇವ್ರು, ಅಷ್ಟು ಸಾಕು. ನಿಮ್ ಮುಂದೆ ಊರ್ ಜನಗಳ ಮುಂದೆ ಮದುವೆ ಆಗ್ಬೇಕು ಅಂತ ನನ್ನ ಆಸೆ. ನಮ್ಮನ್ನ ದೇವಸ್ಥಾನಕ್ಕೋ ರಿಜಿಸ್ಟರ್ ಆಫೀಸ್ಗೋ ಹೋಗೋ ಹಾಗೆ ಮಾಡಬೇಡಿ ಪ್ಲೀಸ್. ಸಂಗೀತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪ್ಪ. ಅಲ್ಲಮ್ಮ, ನಿನ್ನ ಮಹಾರಾಣಿಯಾಗಿ ನನ್ನ ಮನೇಲಿ ಬೆಳೆಸ್ಬಿಟ್ಟೆ, ಈಗ ಹೇಗಮ್ಮ ಮನೆಗೆ ಹೋಗಿ ಸೌದೆ ಒಲೆ ಸೀಮೆಣ್ಣೆ ಅಂತ ಹ್ಯಾಕ್ ಕೆಲಸ ಮಾಡ್ತೀಯ? ನನಗಿಷ್ಟು ಇಲ್ದಿದ್ರು ನೀನು ಆಸೆ ಪಟ್ಟೆ ಅಂತ ನಾನು ಈ ಮದುವೆಗೆ ಒಪ್ಕೊಂಡೆ. ಈಗ ನಿಮ್ಮ ಅಪ್ಪಂದೊಂದು ಆಸೆ ಇದೆಮ್ಮ, ನೆರವೇರಿಸ್ತೀಯಾ? ಹೇಳಿಪ್ಪ. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ಮೊದ್ಲು ನಿನ್ ಗಂಡನ್ನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಡು. ಅವನ್ಗೆ ಅಂತ ಒಂದು ಫ್ಯಾಕ್ಟ್ರಿ ಕಟ್ಕೊಡ್ತೀನಿ, ಅದನ್ನ ನೋಡ್ಕೊಂಡು ಇದ್ಬಿಡ್ಲೆ. ಅಲ್ಲಮ್ಮ, ನಿನ್ ಗಂಡನಿಗೆ ಅಂತ ಪ್ರತ್ಯೇಕವಾದ ಒಂದು ಸ್ಥಾನ ಬೇಡವಾ? ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅನ್ನ ತಮ್ಮಂದಿರನ್ನ ಬೇರೆ ಮಾಡಿ ನೀನ್ ಬದುಕೋ ದಾರಿ ನೋಡು. ಏ, ನಿಮ್ಮಪ್ಪನ ಆಸೆನ ನೆರವೇರಿಸ್ತೀಯಮ್ಮ? ಸರಿಯಪ್ಪ. ಒಳ್ಳೇದಮ್ಮ. ನಾನು ನೋಡ್ತೀನ ನಿನ್ ಜೇನ್ ಗುಡು ಎಷ್ಟು ದಿನ ಒಂದಾಗಿರ್ತೀನಿ. ಗುಡು ಮಾಡೋದಿ ತಮ್ಮಂದ್ರಲ್ಲ ಮೊದಲಾಗಿ ಸಂಸಾರ ಮಾಡೋದು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ?